ನಿಮ್ಮ ಬೇಡಿಕೆಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡುವುದಾಗಿ ಗಣಿ ಹಾಗೂ ಭೂವಿಜ್ಞಾನ ಮತ್ತು ಮುಜರಾಯಿ ಸಚಿವರಾದ ರಾಜಶೇಖರ ಪಾಟೀಲ್ ಅವರು ಹೋರಾಟ ನಿರತ ಕಾರಂಜಾ ಸಂತ್ರಸ್ತರಿಗೆ ತಿಳಿಸಿದರು. ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟ ನಿರತ ಕಾರಂಜಾ ಸಂತ್ರಸ್ತರನ್ನ ಭೇಟಿ ಮಾಡಿ ಮಾತನಾಡಿದ ಅವರು, ನೀವು ಹೋರಾಟ ಕೈಗೊಂಡ ಬಗ್ಗೆ ಹಾಗೂ ನಮ್ಮೊಂದಿಗೆ ಮಾತನಾಡಿದ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ತಾವು ಸಚಿವರಾದ ಬಂಡೆಪ್ಪ ಕಾಶೆಂಪುರ ಅವರೊಂದಿಗೆ ಸೇರಿ ತಮ್ಮ ಬೇಡಿಕೆಗಳ ಮಾಹಿತಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರುವುದಾಗಿ ಹೇಳಿದರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮಾತನಾಡಿ ತಮ್ಮ ಬೇಡಿಕೆಗಳ ಬಗ್ಗೆ ಚರ್ಚಿಸುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಹೋರಾಟ ಕೈಬಿಡುವಂತೆ ಮನವಿ ಕೂಡ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭರತಬಾಯಿ ಶೇರಿಕಾರ, ಉಪಾಧ್ಯಕ್ಷರಾದ ಡಾ ಪ್ರಕಾಶ್ ಪಾಟೀಲ, ವಿಧಾನ ಪರಿಷತ್ ಸದಸ್ಯರಾದ ವಿಜಯ ಸಿಂಗ್, ಅರವಿಂದ ಕುಮಾರ ಸೇರಿದಂತೆ ಇತರರು ಹಾಜರಿದ್ದರು. ನಿಮ್ಗೆ ಏನೇನ್ ಹೇಳಬೇಕು ನೀವೆಲ್ಲ ಮುಖ್ಯಮಂತ್ರಿಗಳು ಅಂತ ನಿಮ್ ಬೇಡಿಕೆ ಹೇಳ್ತೀವಿ. ಯಾವ ರೀತಿ ಹೇಳ್ತೀವಿ ಅಂದ್ರೆ ನೀವು ನೋಡಿ, ಆಮೇಲೆ ನೀವು ಕೂಡ ನಿಮ್ಮ ಅನಿಸಿಕೆಗಳು ಏನೋ ತಾವು ಅಲ್ಲಿ ಪ್ರಸ್ತಾವ ಮಾಡಿ, ಅದಕ್ಕೆ ಏನಾದ್ರೂ ಒಂದು ಮುಗಿಸ್ತಕ್ಕಂತ ಒಂದು ಕಾರ್ಯ ಮಾಡ್ತಕ್ಕಂತ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ, ಸಿಬ್ಬಂದಿ ಮತ್ತು ಅತಿವಾಳು ಗುಲಾಬೂರು ಬೋಟ್ಗಿ ಇವೆಲ್ಲ ವಿಲೇಜ್ಗಳು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಈಗಾಗಲೇ ಇದ್ರ ಹೋರಾಟ ಬಹಳ ದಿವಸ ಇಟ್ಕೊಂಡು ನಡೀತಾ ಇದೆ. ಈಗಾಗಲೇ ನಿಮ್ಮ ಹೋರಾಟದಲ್ಲಿ ನಾನು ಸದಾ ಯಾವಾಗಲೂ ಕೂಡ ನನ್ನ ಭಾಗಿಯಾಗಿದ್ದೀನಿ. ಇದ್ರಾಗ ಕೂಡ ಮಾಡ್ಬೇಕಾಗ್ತದ.